ಇವತ್ತು ಭಾರತೀಯ ಜನತಾ ಪಕ್ಷದ ಪ್ರಧಾನಮಂತ್ರಿಗಳು, ಕೇಂದ್ರದ ಮಂತ್ರಿಗಳು, ಮುಖ್ಯಮಂತ್ರಿಗಳು, ರಾಜ್ಯದ ಮಂತ್ರಿಗಳು, ಪಕ್ಷ ಇವೆಲ್ಲದರ ನಡವಳಿಕೆ ಕಾರಣಕ್ಕೆ ಇವತ್ತು ಒಂದು ಕಾಲದಲ್ಲಿ ಬಿ ಜೆ ಪಿ ಆಲ್ಟರ್ನೇಟಿವ್ ಇತ್ತು. ಯಾರೋ ಬೇಡ ಅಂತ ಹೇಳಿದ್ರೆ ಬಿ ಜೆ ಪಿಗೆ ಓಟ್ ಕೊಡೋಣ, ಇವ್ರು ಬೇಡ ಬಿ ಜೆ ಪಿಗೆ ಓಟ್ ಕೊಡೋಣ, ನಿಧಾನಕ್ಕೆ ಬಿ ಜೆ ಪಿ ಬೇಕು ಅಂತ ನಿಧಾನಕ್ಕೆ ಕೊಡಲಿಕ್ಕೆ ಅಂತ ಆರಾಮ ಮಾಡಿದ್ರು. ಆಗಲೂ ಕೂಡ ಸಣ್ಣ ಪುಟ್ಟದಾಗಿ ಬರ್ತಿತ್ತು, ಆದರೆ ನಿಧಾನಕ್ಕೆ ಇವತ್ತು ಇಡೀ ದೇಶದಲ್ಲಿ ಬಿ ಜೆ ಪಿನ ಸ್ವೀಕಾರ ಮಾಡ್ತಕ್ಕಂಥ ಒಂದು ಹಂತದಲ್ಲಿ, ಅಂದರೆ ಒಂದ್ಸಲಿ ನಮ್ಮ ಬಗ್ಗೆ ಗಮನವೇ ಕೊಡ್ತಿರಲಿಲ್ಲ, ನಾವು ಯಾರು ಅಂತಲೇ ಗಮನಿಸ್ತಿರಲಿಲ್ಲ, ಯಾಕಂದರೆ ನಮ್ಮ ಹತ್ರ ಓಟೇ ಇರಲಿಲ್ಲ. ಅದಾದ ನಂತರ ಆ ಸ್ಥಿತಿಯನ್ನು ದಾಟ್ಕೊಂಡು ಬಂದ ನಾವು, ನಮ್ಮನ್ನು ಹಾಸ್ಯ ಮಾಡ್ತಿದ್ರು, ಹಮ್ದೋ ಹಮಾರೇದೋ ಅಂತ ಹಾಸ್ಯ ಮಾಡ್ತಿದ್ರು, ನಮ್ಮ ಸಿಂಬಲನ್ನು ಹಾಸ್ಯ ಮಾಡ್ತಿದ್ರು, ನಮ್ಮ ಮುಖಂಡರನ್ನು ಹಾಸ್ಯ ಮಾಡ್ತಿದ್ರು. ಆ ಹಾಸ್ಯ ಸ್ಥಿತಿಯನ್ನು ನಾವು ದಾಟ್ತೋ ಅಂತಲ್ಲಿ ಆಮೇಲೆ ನಮ್ಮನ್ನು ಕುತೂಹಲದಿಂದ ನೋಡೋಕ್ಕೆ ಶುರು ಮಾಡಿದ್ರು, ಏನಿವರು ಅಂತ ನೋಡೋಕ್ಕೆ ಶುರು ಮಾಡಿದ್ರು. ಈಗ ನಮ್ಮ ನೀತಿನೂ ಒಪ್ಕೊಳ್ತಾರೆ, ನಮ್ಮ ನಾಯಕತ್ವನೂ ಒಪ್ಕೊಳ್ತಾರೆ, ನಮ್ಮ ಪಕ್ಷವನ್ನು ಒಪ್ಕೊಳ್ತಾರೆ ಅನ್ನುವಂಥ ಸ್ಥಿತಿಗೆ ಇವತ್ತು ಭಾರತೀಯ ಜನತಾ ಪಕ್ಷ ನಿಧಾನಕ್ಕೆ ಬಂದು ನಿಂತ್ಕೊಂಡಿದೆ. ಇವತ್ತು ಬಿ ಜೆ ಪಿ ಆಲ್ಟರ್ನೇಟಿವ್ ಅಲ್ಲ, ಬಿ ಜೆ ಪಿ ಪ್ರಿನ್ಸಿಪಲ್ ಪೋಲ್ ಅಂತ. ಇವತ್ತು ಉಳಿದವರೆಲ್ಲರೂ ಆಲ್ಟರ್ನೇಟಿವ್ ಆಗ್ತಾ ಇದ್ದಾರೆ, ಆದರೆ ಭಾರತೀಯ ಜನತಾ ಪಕ್ಷ ಒಂದು ಪ್ರಿನ್ಸಿಪಲ್ ಆಗಿರ್ತಕ್ಕಂಥ ಪೋಲಾಗಿ ಇವತ್ತು ದೇಶದ ರಾಜಕಾರಣದಲ್ಲಿ ಬೆಳೀತಾ ಇದೆ.